ಆರೋಗ್ಯ ಸಮಸ್ಯೆಗೆ ರಮಬಾಣ, ಹಿತ್ತಲ ಗಿಡ, ಹರಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರ್ತಿದ್ದೀವಿ. ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತಕ್ಕಂತಹ ಸಂಗತಿ ಟ್ರಾವೆಲಿಂಗ್ ಸಿಕ್ನೆಸ್. ಟ್ರಾವೆಲ್ ಇಸ್ ಆಲ್ವೇಸ್ ಎ ಪ್ಲೆಜರ್ ಅಲ್ವೇನ್ರಿ? ಸಿಕ್ನೆಸ್ ಇಲ್ಲಿಂದ ಬರಬೇಕು. ಪುಟ್ಟ ಮಕ್ಕಳಿಂದ ಹಿಡಿದು ನವಜಾತ ಶಿಶು ಸ್ವಲ್ಪ ದೊಡ್ಡದಾಗಬೇಕಷ್ಟೇ, ಅದು ಸ್ವಲ್ಪ ಬುದ್ಧಿ ಬೆಳಿಬೇಕು. ಈಚೆ ಹೋಗಬೇಕು ಅಂದರೆ ಸಾಕು, ಎಲ್ಲದ ಉತ್ಸಾಹ, ಹುನ್ನಾರ, ಅಪೇಕ್ಷೆ, ಆಕಾಂಕ್ಷೆ, ಜಗತ್ತನ್ನು ನೋಡಬೇಕು, ಆಸ್ವಾದಿಸ್ಬೇಕು, ಪ್ರಕೃತಿನ ಸವಿಸಬೇಕು, ಈ ಥರದ ಆಸೆ ಇರುತ್ತೆ. ಮುದುಕರಿಗೆ, ಮುದುಕರು ಅನ್ನೋದು ರಾಂಗ್ ವರ್ಡ್ ಟು ಯೂಸ್, ವಯೋವೃದ್ಧರು ಇಸ್ ದ ರೈಟ್ ವರ್ಡ್ ಟು ಯೂಸ್. ವಯೋವೃದ್ಧರಿಗೆ ಹೊರಗೆ ಹೋದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ, ಸಂತೃಪ್ತಿ, ಆಹ್ಲಾದಕರವಾದಂಥ ಒಂದು ವಾತಾವರಣ ಉತ್ಪನ್ನ ಆಗುತ್ತೆ. ಎಷ್ಟೊತ್ತಪ್ಪ ಎಷ್ಟು ವರ್ಷ ಅಂತ ಮನೇಲಿ ಇರೋದು. ರಿಟೈರ್ ಆದಮೇಲೆ ಐ ಆಮ್ ಆಲ್ ದ ಮೋರ್ ಫ್ರೀ ಟು ಟ್ರಾವೆಲ್ ಅಕ್ರಾಸ್ ದ ಗ್ಲೋಬ್. ಊರು ಸುತ್ತಬೇಕು, ದೇಶ ಸುತ್ತಬೇಕು, ಜಗತ್ ಸುತ್ತಬೇಕು, ಈ ಥರದ್ದೆಲ್ಲ ಇಚ್ಛೆ, ಅಪೇಕ್ಷೆಗಳು, ಆಕಾಂಕ್ಷೆಗಳು ಇರುತ್ತೆ. ಟ್ರಾವೆಲಿಂಗ್ ಸಿಕ್ನೆಸ್ ಅಂದರೆ ಏನು ಗೊತ್ತಾ? ಎಸ್ಪೆಷಲಿ ಅಪ್ ಹಿಲ್ಲೋ ಡೌನ್ ಹಿಲ್ಲೋ, ಅದರಲ್ಲೂ ಅಪ್ ಹಿಲ್, ಬೆಟ್ಟ ಹತ್ತಕ್ಕಂಥ ಸಂದರ್ಭ, ಅಥವಾ ಇನ್ನು ಕೆಲವು ಸಂದರ್ಭಗಳಲ್ಲಿ ಬೆಟ್ಟ ಇಳಿತಕ್ಕಂಥ ಸಂದರ್ಭಗಳಲ್ಲಿ. ಸಿಂಪಲ್ ಅಂದಿ ಬೆಟ್ಟ ರೀ, ಹೋಗಿ ಬಂದುಬಿಟ್ರೆ ಸಾಕು, ಲಕ್ 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 ಅಂತ ವಾಂತಿ ಮಾಡ್ಕೊಂಬಿಡೋದು. ಇದಕ್ಕೆ ಟ್ರಾವೆಲಿಂಗ್ ಸಿಕ್ನೆಸ್ ಅಂತ ಕರಿತೀವಿ. ಸಿಕ್ಕಾಪಟ್ಟೆ ವಾಂತಿ ಆಗೋದು, ಅದಕ್ಕೇನೂ ಕಾಯಿಲೆ ಇಲ್ಲ. ಕಾರಣ ಏನಪ್ಪ ಅಂದರೆ, ಒಂದು ಭಯ, ಇನ್ನೊಂದು ಒಂಚೂರು ಪೆರಿಸ್ಥಲಿಸಿಸ್ ಆಲ್ಟ್ರ್ ಆಗಿಬಿಟ್ರೆ ಅಂಥ ಟೈಮಲ್ಲಿ ಕೂಡ ಲಕ್ ಅಂತ ವಾಂತಿ ಮಾಡ್ಕೊಂಬಿಡ್ತು. ಇದು ಒಂದು ಸಲ ಅನುಭವ ಆದ ತಕ್ಷಣ ಎರಡನೇ ಸಲ ಸ್ವಲ್ಪ ಧೈರ್ಯ ಮಾಡ್ಬೋದು. ಕೆಲವೊಂದು ಪರ್ಸೆಂಟೇಜು, ಹಲವೊಂದು ಪರ್ಸೆಂಟೇಜ್ ಅಲ್ಲ, ಆ ಕೆಲವೊಂದು ಪರ್ಸೆಂಟೇಜ್ ಕೂಡ ಸೆಕೆಂಡ್ ಟೈಮ್ ತುಂಬ ಕಾಶಿಯಸ್ ಆಗಿ ಒಂದು ವಾಮಿಟ್ ಬ್ಯಾಗು, ಕರ್ಚೀಫು, ಟವೆಲ್ಲು, ಬ್ಯಾಗು, ಕವರು ಎಲ್ಲ ಇಟ್ಕೊಂಡು ಸುಸಜ್ಜಿತರಾಗಿ ಟ್ರಾವೆಲ್ ಮಾಡಿ ಭಯ ಭೀತರಾಗಿ ಆ ಡೆಸ್ಟಿನೇಷನ್ ಮುಟ್ಟುಬಿಟ್ರೆ ಸಾಕಪ್ಪ ಅಂತಿರ್ತಾರೆ. ಇದು ಒಂದು ಭಾಗ. ಆದರೆ ಎರಡನೇ ಭಾಗ, ಇದು ಹೋಗಿ ಹೋಗಿ ಅಭ್ಯಾಸ ಆಗಿಬಿಟ್ಟಿರುತ್ತಲ್ವಾ, ಪಿಲ್ಗ್ರಿಮೇಜು, ದೇವರ ಹತ್ರ ಹೋಗಬೇಕು, ಈ ಥರ ಅನಿವಾರ್ಯತೆಗಳಿದ್ದಾಗ ವಾಂತಿ ಆಗುತ್ತೆ, ಎಲ್ಲಿಲ್ಲದ ಭಯ, ಆತಂಕ. ಹೋಗೋಕ್ಕಿಂತ ಮುಂಚೆನೆ ಇದರ ಒಂದು ಫೋಬಿಯಾ, ಭೀತಿ ಅಂತೀನಿ ಕರಿತೀವಿ, ಅದು ಶುರು ಆಗಿಬಿಡುತ್ತೆ ಅಂತಕ್ಕಂಥದ್ದು. ಏನು ಮಾಡಬೇಕು? ಟ್ರಾವೆಲ್ಲೇ ಮಾಡಬಾರ್ದಾ? ಟ್ರಾವೆಲ್ ಮಾಡೋದು ತಪ್ಪ? ಅಥವಾ ಇದಕ್ಕೇನಾದರೂ ಒಂದು ಆ್ಯಂಟಿ ಎಮಿಟಿಕ್, ಆ್ಯಂಟಿ ಅಂದರೆ ವಿರುದ್ಧವಾಗಿರೋದು, ಯಾವುದಕ್ಕೆ? ವಾಂತಿ ಆಗೋದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅನೇಕ ಮಾಡ್ರನ್ ಡ್ರಗ್ಸ್ನ ತೊಗೊಂಡ್ಬಿಟ್ಟು ಟ್ರಾವೆಲ್ ಮಾಡೋದಾ? ನಾಟ್ ರಿಕ್ವೈರ್ಡ್ ಕಣ್ರಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಚಿಕಿತ್ಸೆ ಅಂದರೆ ಬರೀ ಔಷಧ ತೊಗೊಂಡ್ಬಿಡೋದಲ್ಲ. ಆಹಾರದಲ್ಲಿ ಬದಲಾವಣೆ, ವಿಹಾರದಲ್ಲಿ ಬದಲಾವಣೆ, ವಿಚಾರದಲ್ಲಿ ಬದಲಾವಣೆ ಬೇಕು ಅಂದರೆ ಕೆಲ ಕಾಲ ಔಷಧಿಗಳ ಅಗತ್ಯ ಅಂತ ಅಲ್ವಾ. ಫಸ್ಟು ವಿಹಾರ, ಫ್ರೆಶ್ ಏರ್ ನಾನು ಆಸ್ವಾದನೆ ಮಾಡ್ತೀನಿ, ನಾನು ಏನು ಆಗಲ್ಲಪ್ಪ ಇಂಥ ಒಂದು ವಾತಾವರಣದಿಂದ ಅಂತಕ್ಕಂಥ ಒಂದು ಮನಸ್ಥಿತಿನ ಆ ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಮಾಡಿ ಇಟ್ಬಿಟ್ಟಾಗ 50% ದ ಪ್ರಾಬ್ಲಮ್ ಇಸ್ ಸಾಲ್ಡ್. ನೆಕ್ಸ್ಟು ವೈಚಾರಾತ್ಮಕ ದೃಷ್ಟಿಕೋನದಿಂದ, ಏ ಹೀಗೆ ಆದಾಗ ಸ್ವಲ್ಪ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಈ ಬದಲಾವಣೆಗಳನ್ನು ನಾನು ಆ ಹಂತದಲ್ಲಿ ಮಾಡ್ಕೊಂಡ್ಬಿಟ್ಟಾಗ ಬಹು ಸುಸಾಧ್ಯವಾಗಿ ನನ್ನ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಏನಪ್ಪ ಅದು? ಯಾವಾಗಲೂ ನೀವು ನೋಡಿ, ವಾಂತಿ ಆಗಬೇಕು ಅಂದರೆ ಹೋಟೆಲನ್ನು ಇರಲೇಬೇಕಲ್ವಾ? ಜಾಸ್ತಿ ಇದ್ದಷ್ಟು ಜಾಸ್ತಿ ವಾಂತಿ ಆಗುತ್ತೆ, ಕಡಿಮೆ ಇದ್ದಷ್ಟು ವಾಂತಿ ಆಗ್ತಕ್ಕಂಥ ಸಾಧ್ಯತೆಗಳೇ ಕಡಿಮೆ. ಇದ್ರ ಮೇಲೂ ವಾಂತಿ ಆದರೆ ಪ್ರಮಾಣ ಕಡಿಮೆ ಆಗುತ್ತೆ, ತೀವ್ರತೆ, ತೀಕ್ಷ್ಣತೆ ಕಮ್ಮಿ ಆಗುತ್ತೆ, ಭಯ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಬೆಳಗಾಗೆದ್ದು ಒಂದು 10 ದೋಸೆ, 10 ಇಡ್ಲಿ, 3 ವಡೆ, 4 ಚಪಾತಿ, 5 ಪೂರಿ ತಿಂದು ಟ್ರಾವೆಲ್ ಮಾಡೋ ಬದಲಾಗಿ ಬಹಳ ಲೈಟ್, ಈಸಿಲಿ ಡೈಜೆಸ್ಟಬಲ್, ಅದರಲ್ಲೂ ಪ್ರೀ ಡೈಜೆಸ್ಟೆಡ್ ಫುಡ್ಸ್. ನುಚ್ಚಿನ ಉಂಡೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ಪ್ರೀ ಡೈಜೆಸ್ಟೆಡ್ ಫುಡ್. ಮಂಗಳೂರು ಕಡುಬು ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ಪ್ರೀ ಡೈಜೆಸ್ಟೆಡ್ ಫುಡ್. ಮಾಮೂಲಿ ಜಗತ್ವ್ಯಾಪಿ ಪೂರ್ತಿ ಭಾರತಾದ್ಯಂತ ಸುಲಲಿತವಾಗಿ ಮಿತವ್ಯಯಕಾರಿಯಾಗಿ ಸಿಗ್ತಕ್ಕಂಥ ಒಂದು ಇಡ್ಲಿ ಪ್ರೀ ಡೈಜೆಸ್ಟೆಡ್ ಫುಡ್ಡು. ಬೇಡ ಎಳ್ಳೀರು ಸಾರ್, ಸಿಂಪಲ್ 400-500 ml ಎಳ್ಳೀರು ಕುಡಿದು ಹೋಗಿ, ಲಿಕ್ವಿಡ್ಸ್ ಇದ್ದಾಗ ವಾಂತಿ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ. ಇದ್ರ ಮೇಲೂ ನಿಮಗೆ ವಾಂತಿ ಆಗ್ತಾ ಇದೆ ಅಂದಾಗ ಆ ಒಂದು ಪ್ರೆಷರು, ಆ ಏನು ತೊಂದರೆ ಆಗ್ತಕ್ಕಂಥದ್ದು, ಹಿಂಸೆ ಆಗ್ತಕ್ಕಂಥದ್ದು, ಯಾತನೆ ಕೊಡ್ತಕ್ಕಂಥದ್ದು, ಇದು 0 ಆಗಿರುತ್ತೆ. ಆರಾಮಾಗಿ ವಾಂತಿ ಆಗುತ್ತೆ, ಆಗಬೇಕು ಅನ್ನೋ ಅಪೇಕ್ಷೆ ನನ್ನದಲ್ಲ. ಆದರೆ ಭಯ ಪಡಬಾರ್ದು, ಪಡಬೇಕಾಗಿಲ್ಲ ಅಂತಕ್ಕಂಥ ತಾತ್ಪರ್ಯ ಈ ಸಂದೇಶದ ಮೂಲ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು. ಇದು ಒಂದಾ. ಎರಡನೇದು, ಇನ್ನು ಕೆಲವು ಸಂದರ್ಭದಲ್ಲಿ ಸರ್ ನಾನು ತುಂಬ ಲೈಟ್ ಫುಡ್ ತೊಗೋತೀನಿ,
ಐ ಜಸ್ಟ್ ಹ್ಯಾವ್ ಸಮ್ ಚಿಪ್ಸ್, ಒಂದು ಕಾಲು ಕೆ ಜಿ ಬನಾನಾ ಚಿಪ್ಸು, ಒಂದು ಕಾಲು ಕೆ ಜಿ ಪೊಟ್ಯಾಟೊ ಚಿಪ್ಸು, ಒಂದು ಕಾಲು ಕೆ ಜಿ ಗೆಣಸ್ ಚಿಪ್ಸು, ಸ್ವಲ್ಪ ಫ್ರೆಂಚ್ ಫ್ರೈಸು, ಪಕೋಡ, ಅಂಬಡೆ, ಬೋಂಡಾ, ಬಜ್ಜಿ ಲೈಟು ಸರಿದು. ಯಾಕೆ ಗೊತ್ತಾ? ನೀರು ಮೇಲೆ ಎಣ್ಣೆ ತೆಲ್ಲುತ್ತೆ, ಎಣ್ಣೆ ಮೇಲೆ ವಡೆ ತೆಲ್ಲುತ್ತಲ್ವಾ, ಹಾಗಾಗಿ ತುಂಬ ಲೈಟ್ ಫುಡ್ಡು. ಅದನ್ನು ತಿಂತಾ ಇರ್ತೀನಿ, ನನಗೇನು ತೊಂದರೆ ಇಲ್ಲ. ಇದೇ ತೊಂದರೆ, ಇದೇ ಮೂಲಭೂತ ತೊಂದರೆ. ಸೊ ಹಾಗಾಗಿ ಎಣ್ಣೆಯ ಕರಿದ ಪದಾರ್ಥಗಳನ್ನು ಸಂಪೂರ್ಣವಾಗಿ ಟ್ರಾವೆಲ್ ಟೈಮಲ್ಲಿ ನಿಷಿದ್ಧ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಸೂಕ್ತ ಸವಿಚಾರ. ಏನು ಸರ್ ಹಂಗಾರೆ ಅಷ್ಟು ದೂರ ಬಿಸಿಬೇಳೆಭಾತು, ಪಲಾವು, ಪೊಂಗಲ್ಲು ತೊಗೊಂಡು ಹೋಗೋಕ್ಕಾಗತ್ತಾ? ಅವಲಕ್ಕಿ ರೀ, ಕೃಷ್ಣನ ಪ್ರಿಯವಾಗಿರ್ತಕ್ಕಂಥ ಅವಲಕ್ಕಿ ನಿಮ್ಮ ದಾರಿಯಲ್ಲಿ ವಾಂತಿ ಆಗದೇ ಇರತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಸ್ಮಾಲ್ ಉದಾಹರಣೆಯನ್ನು ಕೊಡ್ತೀನಿ. ನಾನು ಇದಕ್ಕೆ ಚಿಕಿತ್ಸೆಯನ್ನು ಸೂಚಿಸಿದ ಮುಂಚೆ ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಳಿಗತ್ತ ಯಾತ್ರೆ ಹೋಗ್ತಿದ್ರು. ಪಿಲಿಗ್ರಿಮೇಜು, ತೀರ್ಥಯಾತ್ರೆ ಅಂದರೆ ಇವತ್ತಿನ ಥರ ಹರಿದ್ವಾರ್ಗೆ ಹೋಗಬೇಕು, ಚಾರ್ಧಾಮ ಯಾತ್ರೆ ಮಾಡಬೇಕು ಅಂದರೆ ಸುಮಾರು ತಿಂಗಳಾಂಗಟ್ಟಲೆ ಪ್ರಯಾಣ ಇರತಕ್ಕಂಥದ್ದು. ಇವತ್ತು ಬೆಳಗ್ಗೆ ಫ್ಲೈಟಲ್ಲಿ ಹೋಗ್ತೀವಿ, ರಾತ್ರಿ ವಾಪಸ್ ಬರ್ತೀವಿ, ಅದು ಬೇರೆ ಕತೆ. ಆವಾಗೆಲ್ಲ ನೀನು ಹೋಟ್ಲ್ ಇರ್ತಿತ್ತ, ಹೋಟ್ಲಲ್ಲಿ ತಿನ್ನಕ್ಕೆ ದುಡ್ಡು ಇರ್ತಿತ್ತ, ಅಥವಾ ಅಷ್ಟು ಲಕ್ಸೂರಿಯಸ್ಲಿ ಫೀಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೆಲವಷ್ಟು ಜನಕ್ಕೆ ಮಾತ್ರ ಇದ್ದರೂ ಕೂಡ ತಿಂತಾ ಇದ್ರ? ನೋ, ದೇವರ್ ವೆರಿ ಹೆಲ್ತ್ ಓರಿಯೆಂಟೆಡ್ ಆ್ಯಂಡ್ ಹೆಲ್ತ್ ಕಾನ್ಷಿಯಸ್ ಅಂತಕ್ಕಂಥ ಮಾತು. ಸಿಂಪಲ್ ಅವಲಕ್ಕಿ ರೀ, ಸಿಂಪಲ್ ಅವಲಕ್ಕಿ, ಸ್ವಲ್ಪ ಉಪ್ಪು, ಮೆಣಸು, ಅರಿಶಿನ ಹಾಕಿ ನೀವು ಅದನ್ನು ಸೇವನೆ ಮಾಡಿದಾಗ, ತೊಗೊಂಡು ಹೋದಾಗ ಅದು ಲಘು ಸುಪಾಚ್ಯ. ಲಘು ಅಂದರೆ ಲೈಟು, ಸುಪಾಚ್ಯ ಅಂದರೆ ಈಸಿಲಿ ಡೈಜೆಸ್ಟಬಲ್ ಫುಡ್ಸ್ ಅಂತ. ನೀವು ಯಾವಾಗ ಲಘು ಮತ್ತು ಸುಪಾಚ್ಯ ಆಹಾರ ಸೇವನೆ ಮಾಡ್ತಿರೋ, ಹೊಟ್ಟೆಗೆ ಲೋಡ್ ಅನಿಸ್ಬಾರ್ದು, ಹಿಂಸೆ ಅನಿಸ್ಬಾರ್ದು, ಪ್ರೆಷರ್ ಅಂತ ಅನಿಸ್ಬಾರ್ದು, ಓವರ್ ಆ್ಯಂಡ್ ಅಬೌವ್ ದ ರಿಕ್ವೈರ್ಡ್ ಕ್ವಾಂಟಿಟಿ ಇದೆ ಅಂತ ಅನ್ನಿಸ್ಬಾರ್ದು. ಒಂದು. ಎರಡನೇದು, ನಾನು ಯಾವಾಗಲೂ ಜ್ಯೂಸಿನ ವಿರೋಧಿ. ನೀವು ಇದೇ ಕಾರ್ಯಕ್ರಮದಲ್ಲಿ ಕಿಶೋರ್ ಸೂತ್ರದಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ನನ್ನ ಮಾತನ್ನು ಕೇಳಿರ್ತೀರಿ, ಜ್ಯೂಸ್ ಬರೀ ನಿತ್ರಾಣವಾದವ್ರಿಗೆ, ಬೇದಿ ಆಗಿರೋರಿಗೆ, ಅತ್ಯಂತ ಪುಟ್ಟ ಮಕ್ಕಳಿಗೆ, ಅತ್ಯಂತ ವಯೋವೃದ್ಧರಿಗೆ, ಹಲ್ಲಿಲ್ದಿರ್ತಕ್ಕಂಥವ್ರಿಗೆ ಅಂತ ನಾನು ಹೇಳ್ತಾ ಇರ್ತೀನಿ. ಟ್ರಾವೆಲಿಂಗ್ ಸಿಕ್ನೆಸ್ ಇರೋರು ಜ್ಯೂಸ್ ಪರ್ಮಿಟೆಡು. ಹಣ್ಣನ್ನು ತಿನ್ನಿ, ಜ್ಯೂಸನ್ನು ಸ್ವಲ್ಪ ಮಟ್ಟಿಗೆ ಕುಡಿತಕ್ಕಂಥದ್ದು ಒಳ್ಳೆಯದು. ಯಾವ ಜ್ಯೂಸು ಸರ್? ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಕುಡಿದ್ಬಿಡ್ಲಾ, ತುಂಬ ಚೆನ್ನಾಗಿರುತ್ತೆ? ನೋ, ಸಿಂಪಲ್ ಕಲ್ಲು ಸಕ್ಕರೆನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಬಿಡಿ, ಒಂದೇ ಒಂದು ಚಮಚ ಹುಣಸೆ ರಸ, ಒಂದು ಚಿಟಿಕೆ, ಸುಮಾರು 1-3 ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ಏನೇನು ಬೇಡ ರೀ, ಇದನ್ನು ಬಿಟ್ಟು ಬೇರೆ ಏನೂ ಮಾಡಬೇಕಾಗಿಲ್ಲ. ಇದನ್ನು ಸುಮಾರು 100 ml ಕುಡೀರಿ. ಒಂದು, ಬಾಯಾರಿಕೆ ನಿವಾರಣೆ ಆಗುತ್ತೆ, ಆಯಾಸ ಪರಿಹಾರ ಆಗುತ್ತೆ, ಎನರ್ಜಿ ಸಿಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಆ ವಾಮಿಟಿಂಗ್ ಸೆನ್ಸೇಷನ್ ಉತ್ಪನ್ನ ಮಾಡ್ತಕ್ಕಂಥ ಸಂಭವನೆಗಳು ಆಲ್ಮೋಸ್ಟ್ 90%, 100-100 ನಾನು ಹೇಳಲ್ಲ, ಆಲ್ಮೋಸ್ಟ್ 90% ತಂತಾನೇ ಸೆಟಲ್ ಡೌನ್ ಆಗಿಬಿಡುತ್ತೆ, ಕಮ್ಮಿ ಆಗಿಬಿಡುತ್ತೆ. ವಾಂತಿ ಆಗ್ತಕ್ಕಂಥ ಇಂಗಿತ ನಿಮಗೆ ಕಡಿಮೆ ಆಗುತ್ತೆ. ನಿಮಗೂ ಮುಜುಗರಾಗಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಡ್ರೈವರ್ ನಿಮ್ಮದೇ ಕಾರ್ ಆಗಿರ್ಬೋದು, ನಿಮ್ಮ ತಂದೆಯೇ ಡ್ರೈವ್ ಮಾಡ್ತಾ ಇರ್ಬೋದು, ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅವಂಥರ ಮುಜುಗರ ಇರುತ್ತಲ್ಲ, ಎಲ್ಲರ ಮುಂದೆ ವಾಂತಿ ಮಾಡ್ಕೊಳ್ಳೋದು ಅಸಹ್ಯ. ಈ ಯಾವ ಭಯವೂ ಇಲ್ಲದೆ ಇದು ಸಿಂಪಲ್ಲಾಗಿ ಅಪ್ ಟು 1-3 hours ಮ್ಯಾಕ್ಸಿಮಮ್ ಜರ್ನಿ 3-4 hours ಮೇಲೆ ನೀವು ಬೆಟ್ಟದ ಮೇಲೆ ಎಲ್ಲ ಹತ್ತೀರಿ ಇವತ್ತಿನ ಕಾಲದಲ್ಲಿ, ಆ ಪರಿಸ್ಥಿತಿಗಳಲ್ಲಿ ಕೂಡ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸರ್, ಇದು ಬರೀ ಬೆಟ್ಟ ಹತ್ತೋದು ಇಳಿಯೋದು ಅಷ್ಟೇನಾ? ಬೆಂಗಳೂರಲ್ಲೋ, ಮೈಸೂರಲ್ಲೋ, ಮಂಡ್ಯಲ್ಲೋ, ಮದ್ದೂರಲ್ಲೋ, ತುಮಕೂರಲ್ಲೋ, ಹುಬ್ಬಳ್ಳಿಯಲ್ಲೋ, ಧಾರವಾಡಲ್ಲೋ, ಗದಗಲ್ಲೋ ನಾನು ಪ್ರಯಾಣ ಮಾಡ್ತಿದ್ದೀನಿ ಬಸ್ಸಲ್ಲಿ, ಎಷ್ಟೋ ಸಂದರ್ಭ ಇದು ಕೂಡ ಸುಖ ಸಾಧ್ಯವೇ ಸರಿ. ಏನು ಸುಖ ಸಾಧ್ಯ? ಈ ಥರ ಟ್ರಾವೆಲಿಂಗಲ್ಲಿ ವಾಂತಿ ಆಗ್ತಕ್ಕಂಥದ್ದು. ಮಾಮೂಲಿ ಬಸ್ ರೀ, ಮಾಮೂಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಪೊಲ್ಯೂಷನ್ನು, ಸ್ವಲ್ಪ ವಾತಾವರಣ, ಡೀಸೆಲ್ ವಾಸನೆ, ಯಾವುದೂ ಆಗಿರ್ಬೋದು ಟ್ರಿಗರಿಂಗ್ ಫ್ಯಾಕ್ಟರ್ಸು. ಇದಕ್ಕೆ ನಿಖರವಾಗಿ ಇದೇ ಕಾರಣ ಅಂತ ಹೇಳಲಿಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ, ಆಗೋದೂ ಇಲ್ಲ. ಬಹುಶಃ ಟ್ರಾವೆಲಿಂಗ್ ಸಿಕ್ನೆಸ್ಗೆ ಸ್ಪೆಸಿಫಿಕ್ ಕಾಸ್ ಅಂತ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ಹುಣಸೆ ರಸ, ಸ್ವಲ್ಪ ಕಲ್ಲು ಸಕ್ಕರೆ, 1-4 ಚಿಟಿಕೆಯವರೆಗೂ ಏಲಕ್ಕಿಯ ಪುಡಿ, ಇದನ್ನು ಮಿಶ್ರಣ ಮಾಡಿಕೊಂಡು ಕುಡಿದ್ಬಿಡ್ತಕ್ಕಂಥದ್ದು. ಇನ್ನೊಂದು ರೆಮಿಡಿ ಇದೆ, ಏನು ಗೊತ್ತಾ? ಭಾಳ ಸಿಂಪಲ್ ರೀ. ಖರ್ಚು ತುಂಬ ಆಗುತ್ತಾ ಸರ್? ಹಾಂ, ಆಗುತ್ತೆ. 1-2 rupees, ಸೀಸನ್ಗೆ ಅನುಗುಣವಾಗಿ 3 rupees ಆಗ್ಬೋದು. ಏನು ಅಂತೀರೇನ್ರಿ? ಫ್ರೆಶ್ ತಾಜಾ ನಿಂಬೆಹಣ್ಣು ಮನೇಲೇ ಇದ್ರೆ ಕಿತ್ಕೊಳ್ಳಿ, ಖರೀದಿ ಮಾಡ್ಬೇಕಾದ್ರೆ ಒಂದು ನಿಂಬೆಹಣ್ಣು ತೊಳಿ. ಏನು ಸರ್ ಮಂತ್ರ ತಂತ್ರ ಜಪ ಜೋಬಲ್ ಇಟ್ಕೋಬೇಕು, ಅರ್ಶಿನ ಕುಂಕುಮ ತೂತ? ನೋ, ಅದ್ರ ಬಗ್ಗೆ ಹೇಳ್ತಷ್ಟು ಅರ್ಹತೆ, ಯೋಗ್ಯತೆ, ತಾಕತ್ತು ನನಗೆ 3 ಇಲ್ಲ. ಆ ಸಿಂಪಲ್ ನಿಂಬೆಹಣ್ಣು ಬರೀ ಮಂತ್ರಕ್ಕೆ ತಂತ್ರಕ್ಕೆ ಅಲ್ರಿ, ನಿಮ್ಮ ಆರೋಗ್ಯದ ಸುಧಾರಣೆಯ ದೃಷ್ಟಿಕೋನದಲ್ಲೂ ಕೂಡ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಏನು ಮಾಡೋದು ಆ ನಿಂಬೆಹಣ್ಣ? ನಿಂಬೆಹಣ್ಣ ತೊಗೊಳ್ಳಿ, 1/2 slice ಕಟ್ ಮಾಡಿ 2 ಭಾಗ ಮಾಡ್ಕೊಳ್ಳಿ.
ಆ ನಿಂಬೆಹಣ್ಣು ಮೇಲೆ 1-2 ಚಿಟಿಕೆಯಷ್ಟು ಸೈಂಧವವನ್ನು ಸ್ಪ್ರಿಂಕಲ್ ಮಾಡಿ ಉದುರಿಸೋದು, ಸಿಂಪಡಿಸೋದು, ಉದುರಿಸೋದು, ಸ್ಪ್ರಿಂಕಲ್ ಮಾಡ್ತಕ್ಕಂಥದ್ದು. ಒಂದು ಕರ್ಚೀಫನ್ನು ಇನ್ನು ಮೇಲೆ ಕವರ್ ಮಾಡಿಬಿಡಿ, ಹೀಗಿಟ್ಕೊಳ್ಳಿ. ದಾರಿಯಲ್ಲಿ ಹೋಗ್ತಾ ಬರ್ತಾ 1 in 10-15 minutes ಚೂ ಮಾಡ್ತಾ ಇರಿ. ಇಷ್ಟೇ ಕಣ್ರಿ ಟ್ರಾವೆಲಿಂಗ್ ಸಿಕ್ನೆಸ್ಸು ಸುಸೂತ್ರವಾಗಿ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನು ಗೊತ್ತಾ, ನಮ್ಗೆ ಅಡಿಕೆ ಗೊತ್ತಲ್ವಾ, ತುಂಬ ಪ್ರಭೇದಗಳಿದೆ. ಯಾವ ಬ್ರ್ಯಾಂಡು ಸರ್? ABCD A to Z ಯಾವುದು? ಟಿ ವಿಲಿ ಬರೋದ, ಪೇಪರ್ಲಿ ಬರೋದ, ಪಕ್ಕದ ಮನೆಯವ್ರು ಹೇಳೋದ, ಮದುವೆ ಮನೆ? ಸಿಂಪಲ್ ಬಟ್ಲ್ ಅಡಿಕೆ, ಚೆನ್ನಾಗಿ ಕಾಣ್ತಕ್ಕಂಥ ಕಪ್ಪು ಸದೃಶವಾಗಿರ್ತಕ್ಕಂಥ ಕಪ್ಪು ಬಣ್ಣದ, ಕನ್ನಡದ ಕಪ್ಪು ಬಣ್ಣದ, ಇಂಗ್ಲೀಷ್ ಕಪ್ಪು, CUP ಕಪ್ ಸದೃಶದ ಒಂದು ಬಟ್ಲ್ ಅಡಿಕೆನ ಬಾಯಲ್ಲಿ ಇಟ್ಕೊಂಬಿಡಿ. ಆಮೇಲೆ ಉಗಿಬೋದು. ಆ ಲಾಲಾಸ್ರವ ಇದೆಯಲ್ಲ, ಅದು ವಾಂತಿಯನ್ನು 100-100 ಕಮ್ಮಿ ಮಾಡುತ್ತೆ. ಸೊ ಆ ಪೇಯ ಅಥವಾ ನಿಂಬೆಹಣ್ಣು ಮೇಲೆ ಉಪ್ಪು ಸಿಂಪರಣೆ, ಅದರ ಸ್ಮೆಲ್ ಸೇವನೆ ಮಾಡ್ತಕ್ಕಂಥದ್ದು, ಅಥವಾ ಬಟ್ಲೆ ಅಡಿಕೆ, ಕಪ್ಪು ಅಡಿಕೆ, ಕಪ್ಪು ಅಡಿಕೆ, ಇದನ್ನು ಬಾಯಲ್ಲಿ ಇಟ್ಕೊಂಡು ಚೂ ಮಾಡ್ತಕ್ಕಂಥದ್ದು. ಇಷ್ಟನ್ನು ಮಾಡಿಬಿಟ್ರೆ ಎಂಥವ್ರಿಗೆ, ಎಂಥ ವಯಸ್ಸಿನವ್ರಿಗೂ, ಬೇರೆ ಇನ್ಯಾವುದೇ ಕಾಯಿಲೆಗಳಿದ್ದರೂ ಕೂಡ ಅಪ್ಲಿಕಬಲ್. ಡಯಾಬಿಟೀಸು, ಹೈಪರ್ ಟೆನ್ಷನು, ಥೈರಾಯ್ಡು, ಬೇರೆ ಇನ್ಯಾವುದರೂ ಗ್ಯಾಸ್ಟ್ರೈಟಿಸು, ಬೇರೆ ಯಾವ ಸಮಸ್ಯೆ ಇದ್ದರೂ ಕೂಡ ಈ ಸಿಂಪಲ್ ರೆಮಿಡಿನ ಮಾಡ್ಕೊಂಬಿಡಿ. ಟ್ರಾವೆಲ್ ಸಿಕ್ನೆಸ್ನ ಸಮಸ್ಯೆಯಿಂದ 100-100 ದೂರ ಇರಿ ಅಂತಕ್ಕಂಥ ಮಾತು. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.